ನಾನು ನಿಮ್ಮ ಜೇಮ್ಸ್ ಬಾಂಡ್ ಆಪರೇಷನಲ್ ಡಿಮನ್ ರಾಕೆಟ್. ಮೊದಲಿಂದ ನನಗೆ ಈ ಭಕ್ತಿ ಪ್ರಧಾನ ಚಿತ್ರಗಳಂದ್ರೆ ಬಹಳ ಇಷ್ಟ, ಬಹಳ ಇಷ್ಟ. ಆದ್ರೆ ಈ ರಾಜ್ಕುಮಾರ ಯಾವ ಪಾತ್ರ ಮಾಡಿದ್ರು ಸೂಟ್ ಹಾಕ್ತೇನೆ ಅಂತ ನಮ್ಮ ಈ ಅಭಿಮಾನಿಗಳು, ಒಂದಷ್ಟು ನಿರ್ಮಾಪಕರು, ನಿರ್ದೇಶಕರು ನನ್ನೇನು ಒಂದು ಮಾತು ಕೇಳಲೇ ಇಲ್ಲ. ಆದ್ರೆ ಯಾವ ಪಾತ್ರ ಹಾಕಿದ್ರು ಮಾಡ್ತಾರೆ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಈ ರೀತಿ ಒಂದು ವೇಷ ಪಟ್ಬಿಡದೆ ಜೇಮ್ಸ್ ಬಾಂಡ್ ಅಂತ. ಅವ್ರು ಹೇಳಿರೋ ಪ್ರಕಾರ ಭಾರತದಲ್ಲೇ ಮೊದಲನೇದಾಗಿ ಈ ರೀತಿ ಬಾಂಡ್ ಸಿನಿಮಾ ಮಾಡ್ತಿರೋದು ನಮ್ಮ ಕನ್ನಡದಂತೆ. ಪಾತ್ರ ನನಗ್ ಬಂದಿದ್ದು ಅಯ್ಯೋ ಬಹಳ ಅದೃಷ್ಟ, ಅದೃಷ್ಟ ಅನ್ನೋದು ಹಾಗಿರ್ಲಿ. ಆ ಪಾತ್ರ ಮಾಡೋದಿದೆಯಲ್ಲ ಅವ್ರಿಗೂ ಬಹಳ ಸಂಕೀರ್ಣ, ಅದು ಬಹಳ ಸಂಕೀರ್ಣ. ಯಾಕಂದ್ರೆ ಆ ರೀತಿ ಪಾತ್ರ ಇದ್ರಿಗೂ ಯಾರೂ ಮಾಡಿರ್ಲಿಲ್ಲ. ನಾನ್ ಮಾಡ್ಬೇಕು ಅಂತ ಬಂದಾಗ ಬಹಳ ಕಷ್ಟವಾಯ್ತು. ಹಾಗೆ ಒಂದಷ್ಟು ಸ್ನೇಹಿತರ ಜೊತೆ ಇಂಗ್ಲಿಷ್ ಸಿನಿಮಾ ಹೋಗ್ತಿದ್ದೆ. ಅವ್ರು ಪಾಪ್ಕಾರ್ನ್ ಕೊಡ್ಸೋದು, ಅವ್ರ ಕೈಯಿಂದ ಇಂಗ್ಲಿಷ್ ಇಂದ ಕನ್ನಡಕ್ಕೆ ತರ್ಜುಮೆ ಮಾಡ್ಕೊಳ್ಳೋದು ಏನ್ ಹೇಳ್ತಾ ಇದಾರೆ ಅಂತ. ಆ ರೀತಿ ಇಂಗ್ಲಿಷ್ ಸಿನಿಮಾ ಸ್ವಲ್ಪ ಕಲ್ತ್ಕೊಂಡು ಅದ್ರ ಮೇಲೆ ಜೇಮ್ಸ್ ಬಾಂಡ್ ಹೇಗಿರ್ತಾರೆ, ಅವ್ರ ಹಾವ ಭಾವ ಏನು, ಅದನ್ನೆಲ್ಲ ಬಹಳಷ್ಟು ಕಲ್ತ್ಕೊಂಡು ಆ ಪಾತ್ರ ಮಾಡಿದೆ. ನಿಮ್ಗೂ ಬಹಳ ಇಷ್ಟವಾಗಿದೆ ಅನ್ಸುತ್ತೆ. ನನ್ನ ಜೊತೆ ಇದ್ದಲ್ಲ ಯಾರು ಗೊತ್ತಾ, ಬೇಬಿ ನಮ್ ನರಸಿಂಹರಾಜು. ಅವ್ರು ನಾವು ಸೇರ್ಕೊಂಡ್ಬಿಟ್ರೆ ಆ ಮಜಾನೇ ಬೇರೆ. ಇಬ್ರು ಸೇರ್ಕೊಂಡು ಪಾತ್ರ ಜಮಾಯಿಸ್ಬಿಡೋದೆ. ಆಮೇಲೆ ಆ ಪಾತ್ರಗಳು ಹಾಗೆ ಮುಂದುವರಿತಾ ಹೋಯ್ತು. ಗೋವಾದಲ್ಲಿ ಸಿಐಡಿ 999 ಬಲೆ ಹುಚ್ಚ, ಜೇಡರ ಬಲೆ, ಅನೇಕ ಪಾತ್ರಗಳು. ಒಂದೊಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಯಾವ ರೀತಿ ವೈಶಿಷ್ಟ್ಯತೆ ತರ್ಬೋದು ಅಂತ ಬಹಳ ಪತ್ರದ ಬಗ್ಗೆ ಅಭ್ಯಾಸ ಮಾಡ್ತಿದ್ದೆ ನಾನು. ಆ ಇನ್ನೊಂದು ಚಿತ್ರ ನಿಮ್ಗೆ ನೆನಪಿರ್ಬೇಕು ಯಾವ್ದು ಹೇಳಿ, ಬೆಟ್ಟದ ಹುಲಿ. ಅಯ್ಯೋ ಬೆಟ್ಟದ ಹುಲಿ ಅಂತೂ ಆ ಪಾತ್ರದ ಒಂದು ಘಟನೆಯಿಂದ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಒಂದ್ಸಲ ಏನಾಯ್ತು ಅಂತೀರಿ, ಈ ಬೆಟ್ಟದ ಹುಲಿ ಒಂದು ದೃಶ್ಯ ಆಯ್ತು, ಅದು ಹುಲಿ ಜೊತೆ ಸೆನ್ಸ್ ಆದ ಒಂದು ದೃಶ್ಯ. ನೀವು ನೋಡಿ, ಈ ಹುಲಿದ ಎಷ್ಟೇ ನೀವು ಬೆಳಗಿಸಿರ್ಬೋದು, ಅದು ಅದಕ್ಕಿರುವಂತ ವ್ಯಾಘ್ರ ಗುಣ ಇರುತ್ತಲ್ಲ, ಅದು ಯಾವಾಗಲೂ ಹಾಗೆ ಇರುತ್ತೆ. ಅದು ತುಂಬ ಹೋಗಲ್ಲ. ಆ ಹುಲಿ ಜೊತೆ ಫೈಟ್ ಮಾಡೋ ಬಿಟ್ಬಿಟ್ರು ಒಬ್ಬೊಬ್ಬ. ನಾನು ಅದು ಕಾರ್ಯಕ್ರಮ ಇಟ್ಕೊಂಡು ಎಳಿತೇನೆ, ಅದಕ್ಕೇನಾಯ್ತು ಏನೋ, ಸ್ವಲ್ಪ ಸಿಟ್ಟು ಬಂದು ಜೋರಕ್ಕೆ ಎದ್ದು ಅದ್ರ ಮುಂದಿನ ಕಾಲಗಳಿಂದ ನನ್ನ ಎದೆ ಮೇಲೆ ಹಾಕಿ ಸ್ವಲ್ಪ ಪರಿಸ್ಥಿತಿ ನೋಡಿ, 15-20 ದಿವಸ ಆದ್ರು ಆ ನೋವು ಹೋಗ್ಲೇ ಇಲ್ಲ. ಆಮೇಲೆ ಮುಲಾಮ್ ಹಚ್ಕೊಂಡು ಅದನ್ನ ನೆನಪು ಮಾಡ್ಕೊಂಡ್ರೆ ಇದು ಬಹಳ ಖುಷಿಯಾಗಿರುತ್ತೆ. ಇದೆಲ್ಲ ಒಂದು ರೀತಿ, ಇದು ಅನುಭವಗಳು ಎಲ್ರಿಗೂ ಸಿಗೋದಿಲ್ಲ. ನಾನು ನಿಜಕ್ಕೂ ಅದೃಷ್ಟ ಮಾಡಿದ್ದೆ ಇಂಥ ಪಾತ್ರದಲ್ಲಿ ಇಂಥ ಅನುಭವಗಳನ್ನು ಪಡೆಯೋದಕ್ಕೆ. ಹಳ್ಳಿನಲ್ಲಿ ಬರೀ 3ನೇ ಕ್ಲಾಸ್ ಓದಂತ ನಿಮ್ಮ ರಾಜ್ಕುಮಾರ್ನ ಬಾಂಡ್ ಏನೋ ಮಾಡಿದ್ರು, ಆಮೇಲೆ ಗನ್ ಕೆಳಗಡೆ ಇಳಿಸ್ಬಿಟ್ಟು ಟಿಪ್ ಟಾಪ್ ಆಗಿ ಈ ರೀತಿ ಸೂಟ್ ಬೂಟ್ ಹಾಕ್ಸ್ಬಿಡೋದೆ. ಅಯ್ಯೋ ಅದೆಷ್ಟು ಚಿತ್ರಗಳು ಬಂದವು ಈ ಸೂಟು ಬೂಟ್ನಲ್ಲಿ. ಯಾವತ್ತೂ ಈ ರೀತಿ ಬಟ್ಟೆಗಳು ನಾವು ನೋಡಿದ್ರೇ ಇಲ್ಲ. ನಮ್ಮ ಗುಬ್ಬಿ ಕಂಪನಿಲಿ ಸಾಹುಕಾರ ನಾಟಕ ಮಾಡ್ಬೇಕಾದ್ರೆ ನಮ್ಮ ಸಾಹುಕಾರ ಹಾಕ್ತಿದ್ರು ಅಷ್ಟೇ, ಒಂದು ಕೋಟ್ ಬಿಟ್ರೆ ಈ ರೀತಿ ಬಟ್ಟೆ ನೋಡ್ತೋನೆ ಅಲ್ಲ. ಈಗ ನೋಡಿದ್ರೆ ಪ್ರತಿಯೊಂದು ಸಿನಿಮಾದಲ್ಲೂ ಇದೇ ಸೂಟು ಬೂಟು ಹಾಕ್ಸೋರು. ಇಂಗ್ಲಿಷ್ ಅಂತೂ ನೋಡ್ತವ್ರು ಅಲ್ಲ ನಾವು ಮಾತಾಡೋದಿರ್ಲಿ ಅಂತ ನನ್ನ ಕೈಲಿ ಇಂಗ್ಲಿಷ್ ಅಲ್ಲಿ ಪಾಠ ಮಾಡಿಸ್ತಾರಲ್ಲ. ಯಾವ ಚಿತ್ರ ಹೇಳಿ? ಎರಡು ಕನಸು. ಆ ಪ್ರೊಫೆಸರ್ ಪಾಠ ಕೇಳಿದಿರ, ಓ ಮೈ ಲವ್, ಮೈ ವೈಫ್, ಡೆತ್ ದಟ್ ಹ್ಯಾಡ್ ಸಕ್ಡ್ ದಿ ಹನಿ ಆಫ್ ದೈ ಬ್ರೆತ್ ಹ್ಯಾಥ್ ಹ್ಯಾಡ್ ನೋ ಪವರ್ ಎಟ್ ಅಪಾನ್ ದೈ ಬ್ಯೂಟಿ. ದೌ ಆರ್ಟ್ ನಾಟ್ ಕಾಂಕರ್ ಬ್ಯೂಟಿಸ್ ಎನ್ಸೈನ್ ಎಟ್ ಈಸ್ ಕ್ರಿಮ್ಸನ್ ಇನ್ ದೈ ಲಿಪ್ಸ್ ಅಂಡ್ ಇನ್ ದೈ ಚೀಕ್ಸ್. ಅದ್ರ ಬಗ್ಗೆ ಒಂದು ಸ್ವಾರಸ್ಯಕರವಾದ ವಿಷಯ ಹೇಳಬೇಕು ನಿಮ್ಗೆ. ಎರಡು ಕನಸಲ್ಲಿ ಪ್ರೊಫೆಸರ್ ಪಾತ್ರ ಏನೋ ಕೊಟ್ಬಿಟ್ರು, ಆದ್ರೆ ನಾವು ಕಲಾವಿದರಾಗಿ ಆ ಪಾತ್ರಕ್ಕೆ ಜೀವ ತುಂಬಬೇಕು ನೋಡಿ. ಹಾಗಾಗಿ ಹ್ಯಾಂಗ್ ಬೇಕು ಹಾಕಿ ಮಾಡೋ ಹಾಗೆ ಸಾಧ್ಯವಾಗಲಿಲ್ಲ. ಅದ್ ನೋಡಿದ್ರೆ ಒಂದು ಅರ್ಧ ಪೇಜ್ ಡೈಲಾಗು, ಶೇಕ್ಸ್ಪಿಯರ್ ಏನೋ ಒಳ್ಳೆಯ ಮಾಡೋದಂತೆ ಅಂದ್ರೆ ಇಂಗ್ಲಿಷ್ದಲ್ಲಿ ಹೇಳ್ಬೇಕು. ನನಗೂ ತಲೆಗೆಟ್ಬಿಡ್ತು, ಅಯ್ಯೋ ಈಗಾದ್ರೂ ಏನಪ್ಪ ಗತಿ ಅಂತ. ಯಾಕಂದ್ರೆ ರಾಜ್ಕುಮಾರ್ ನೋಡಿ ಸರಿಯಾಗಿ ಮಾಡೇ ಇಲ್ಲ ಅಂದ್ಬಿಟ್ರೆ ಬಹಳ ನೋವಾಗ್ಬಿಡುತ್ತೆ ಒಬ್ಬ ಕಲಾವಿದನಾಗಿ. ಹಾಗಾಗಿ ಏನ್ ಮಾಡಿದೆ, ಹಿಂದಿನ ದಿವಸನೇ ಡೈರೆಕ್ಟ್ ಹತ್ರ ಸ್ಕ್ರಿಪ್ಟ್ ಇಸ್ಕೊಂಡೆ. ಸ್ಕ್ರಿಪ್ಟ್ ಇಸ್ಕೊಂಡು ಇಡೀ ರಾತ್ರಿ ಊಟ ಮಾಡಿ 9 ಗಂಟೆ ಬಾಗ್ಲು ಹಾಕೊಂಡು ಬೆಳಿಗ್ಗೆ ಜಾವ 4 ಗಂಟೆವರೆಗೂ ಆ ಒಂದು ಅರ್ಧ ಪೇಜ್ ಪ್ರಾಕ್ಟೀಸ್ ಮಾಡಿದ್ದೀನಿ ನೋಡಿ. ಆಮೇಲೆ ಬೆಳಿಗ್ಗೆ ಮಾಡೋದಕ್ಕೆ ಸಾಧ್ಯವಾಗಿತ್ತು. ಇದು ನನ್ನ ಒಂದು ಪದ್ಧತಿ ಅಥವಾ ಶ್ರದ್ಧೆ ಅಂತ ಹೇಳ್ತಾ ಇರೋದಲ್ಲ. ಯಾರೇ ಒಬ್ಬ ಕಲಾವಿದನಾದ್ರೂ ನಾವು ಕೊಟ್ಟಂತ ಒಂದು ಪಾತ್ರಕ್ಕೆ ಜೀವ ತುಂಬಿಲ್ಲ ಅಂದ್ರೆ ನೀವು ಅಭ್ಯಸ್ ಕೂಡ ಪ್ರಯೋಜನ ಇರಲ್ಲ. ಇನ್ನು ಪಾಠ ಮಾಡಿಸಿದಷ್ಟು ಅಲ್ಲ, ಹಾಡು ಕೂಡ ಹಾಡಿಸಿದ್ರು
ಕೇಳಿದ್ರಿಲ್ಲ ಟಿಕ್ 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 ಅಂತ. ಅಯ್ಯೋ ಯಾವ್ದು ಎಂ ಟಿ ವಿ ಅಂತೆ, ಯಾವ್ದು ಟಿ ವಿಲೆಲ್ಲ ಬರ್ತಾ ಇತ್ತು ಹಾಡುಗಳು. ಎಲ್ಲೋ ಧನ್ಯ ಕಾಯ್ತಿದ್ದ ಈ ಹುಡುಗ ಇವತ್ತು ಹಾಡ್ತಿರೋ ಇಂಗ್ಲಿಷ್ ಹಾಡು ಯಾವ್ದು ಇಂಗ್ಲಿಷ್ ಚಾನಲ್ ಅಲ್ಲಿ ಬರುತ್ತೆ ಅಂದ್ರೆ, ಇದು ಯಾವುದು ನಾನ್ ಮಾಡಿದ್ದಲ್ಲ, ಎಲ್ಲ ನೀವು ಮಾಡಿಸಿದ್ದು. If you come today, it's too early. If you come tomorrow, it's too late. If you come today, it's too early. If you come tomorrow, it's too late. You pick the time. Tick, 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 tick. A tick, 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 tick. A tick, 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 tick. A tick, 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 tick. ಈ ಪ್ಲೇಸರ್ ನಲ್ಲಿ ಇನ್ನು ಅನೇಕ ಪಾತ್ರಗಳು ಬಂತು. ಕಸ್ತೂರಿ ನಿವಾಸ, ಆ ಪಾತ್ರ ಅಂತೂ ಬಹಳ ಅದ್ಭುತವಾದ ಪಾತ್ರ ಅದು. ಅಂದ್ರೆ ನನ್ಗೆ ಇವತ್ತು ಆಶ್ಚರ್ಯವಾಗೋದು ಅಂದ್ರೆ, ಬಾಲಿವುಡ್ ದಿಲೀಪ್ ಕುಮಾರ್ ಅವರು ಈ ಪಾತ್ರ ಮಾಡಬೇಕು ಅಂತ ಚಿತ್ರ ನೋಡಿದ್ರಂತೆ. ನೋಡ್ಬಿಟ್ಟು ರಾಜ್ಕುಮಾರ್ ಅವ್ರಿಗೆ ರಾಜ್ಕುಮಾರ್ ಅವ್ರು ಕೊಟ್ಟ ಹಾಗೆ ಈ ಪಾತ್ರಕ್ಕೆ ಜೀವ ಕೊಡೋದಕ್ಕೆ ನನಗೆ ಸಾಧ್ಯ ಇಲ್ಲ, ಈ ಕತೆ ನಾನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರಂತೆ. ಅದ್ರ ನಿಜಕ್ಕೂ ನಾನು ಅಷ್ಟು ಮುಟ್ಟಿ ಮಾಡ್ತೀನಾ ಅಂತ ನನಗೆ ನಾನೇ ಕೇಳ್ಕೊಳ್ಳುವಂತ ಪ್ರಶ್ನೆ. ಅನೇಕ ಚಿತ್ರಗಳಲ್ಲಿ ಈ ರೀತಿ ಕೋಟ್ ಹಾಕಿದ್ದೇ ಹಾಕಿದ್ದು, ಮಿಂಚಿದ್ದೇ ಮಿಂಚಿದ್ದು. ನನ್ನನ್ನ ಈ ರೀತಿ ಬಟ್ಟೆ ಹಾಕಿಸಿ ಈ ಅಭಿಮಾನಿಗಳು ನೋಡಿದ್ರಲ್ಲ, ಅದೇನಪ್ಪ ನೀವು ಸಂತೋಷ. ಬಂಗಾರದ ಮನುಷ್ಯ ರಾಜೀವಬ್ಬರ ಪಾತ್ರ, ಅದು ಬಹಳ ಸೊಗಸಾದ ಪಾತ್ರ ಅದು. ನಾನು ಬಹಳ ಖುಷಿಯಾಗಿದ್ದೇನು ಅಂದ್ರೆ, ಆ ಚಿತ್ರ ಬಿಡುಗಡೆಯಾಗಿ ಬಹಳ ಚೆನ್ನಾಗಿ ಓಡ್ತು, ಬಹಳ ಚೆನ್ನಾಗಿ ಓಡ್ತು. 25 ವಾರ 30 ವರ್ಗೂ ಓಡ್ತು. ಅದು ಅದಕ್ಕಿಂತ ಬಹಳ ಖುಷಿಯಾಗಿದ್ದು ನನಗೆ ಅಂದ್ರೆ, ಆ ಚಿತ್ರ ನೋಡಿ ಅನೇಕ ಜನ ಯಾರು ಈ ಹಳ್ಳಿಯಿಂದ ಸಿಟಿಗೆ ಬಂದಿದ್ರು, ತಮ್ಮ ಹೊಲ ಗದ್ದೆಗಳನ್ನ ಬಿಟ್ಟು ಸಿಟಿಗೆ ಬಂದಿದ್ರು, ಮತ್ತೆ ವಾಪಸ್ಸು ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಶುರು ಮಾಡಿದ್ರಂತೆ. ಇದಕ್ಕಿಂತ ನಿಜವಾದ ಸಾರ್ಥಕತೆ ಏನಿದೆ ಹೇಳಿ ಒಂದು ಸಿನಿಮಾದಿಂದ? ನಾವೇನು ನಮ್ಮ ಹೊಟ್ಟೆ ಪಾಡು ಮಾಡ್ತೀವಿ ಅಥವಾ ನಮ್ಮ ಅಭಿಮಾನಿಗಳನ್ನು ಖುಷಿ ಪಡಿಸೋದಕ್ಕಂತ ಮಾಡ್ತೀವಿ, ಆದ್ರೆ ನೀವು ಈ ರೀತಿ ಇದನ್ನ ನಿಮ್ಮ ಬದುಕು ಕನ್ಬಿಡಿಸ್ಕೊಂಡಾಗ ಅದು ಕೂಡ ಖುಷಿನೇ, ಬಹಳ ದೊಡ್ಡ ಖುಷಿ. ಇದೇನಕ್ಕ ನನ್ನ ಊರು ಇವತ್ತೇ ಬಂದ್ಬಿಟ್ಟೆ? ಓಹೋ, ಏನ್ ನಿಮ್ಮ ಅಣ್ಣ ಭಾರಿ ಗಂಟನೆ ಹೊರತು ಕಳಿಸಿದಾನೆ ಅಂತ ಕಾಣುತ್ತೆ. ಗಂಟೂನು ಇಲ್ಲ, ಗಂಟೂನು ಇಲ್ಲ. ಏನು ಹದ್ದು ಇದ್ದೆ ಹೆಂಗಸು ಅವಳು, ಅಂತ ಹೆಂಗಸರಿದ್ರೆ ಸಂಸಾರ ಹೇಗಿರುತ್ತೆ ಅಂತ ಕೇಳ್ಕೊಂಡು ಬಂದೆ. ನಿನ್ನ ಮುಖ ನೋಡಿದಾಗಲೇ ನಾನೆಲ್ಲ ಅರ್ಥ ಮಾಡ್ಕೊಂಡೆ. ಅಕ್ಕ ಇದ್ರೆ ತಿನ್ನೋಣ, ಇಲ್ಲದೆ ಉಪವಾಸ ಬಿದ್ದಿರೋಣ. ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಬೇರೆಯವರು ಮಾತ್ರ ಬೇಡ, ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ರ ಕೈ ಚಾಚಲೇಬಾರದು. ಆಮೇಲೆ ನಮ್ಮ ಪ್ರೊಡಕ್ಷನ್ ಇನ್ನೊಂದು ಗಿರಿಕನ್ಯೆ ಚಿತ್ರವನ್ನ ನೋಡಿರ್ತೀರಿ. ಗಿರಿಕನ್ಯೆ ಚಿತ್ರದಲ್ಲಿ ಇನ್ನೊಂದು ಮುಖ್ಯವಾದ ಘಟನೆ ನಡೀತು. ಗಿರಿಕನ್ಯೆ ಹಿಂದಿನ ದಿವಸ ಶೂಟಿಂಗ್ ನಡೀತಾ ಇತ್ತು, ನೆಕ್ಸ್ಟ್ ದಿವಸ ಒಂದು ಪೋರ್ಷನ್ ಶೂಟ್ ಮಾಡಬೇಕಾಯ್ತು. ಅಲ್ಲಿ ನನ್ನ ಕಾಸ್ಟ್ಯೂಮ್ ತಂದಿದ್ರು, ನೋಡಿದ್ರೆ ಯಜಮಾನ ಕಾಸ್ಟ್ಯೂಮ್ ತುಂಬಾ ಬೆಲೆ ಬಾಳಿರುವಂತಹ ಕಾಸ್ಟ್ಯೂಮ್, ಅದು ತುಂಬಾ ಒಂದು ಕಡಿಮೆ ಖರ್ಚು ತಂದಿರುವಂತಹ ಕಾಸ್ಟ್ಯೂಮು. ಆ ಆಳಿನ ಕಾಸ್ಟ್ಯೂಮ್ ಏನಿದೆ ಅದು ಬಹಳ ರಿಚ್ಚಾಗಿರೋ ಕಾಸ್ಟ್ಯೂಮ್ ತಂದಿದ್ದಾರೆ, ಯಾಕೆಂದ್ರೆ ಆಳಿನ ಪಾತ್ರ ನಾನು ಮಾಡ್ತಿದ್ದೆ ಅಂತ. ಕೂಡಲೇ ಹೇಳಿದೆ ನಾನು ಪರ್ವತಿಗೆ, ಇಲ್ಲ ಪರ್ವತಿ, ಈ ಕಾಸ್ಟ್ಯೂಮ್ ರಾಜ್ಕುಮಾರ ಹಾಕೋದಲ್ಲ, ಆ ಪಾತ್ರ ಹಾಕೋದು. ಹಾಗಾಗಿ ಯಜಮಾನನಿಗೆ ಒಳ್ಳೆ ಬಟ್ಟೆ ತಂದ್ಕೊಡಿ, ನನಗೆ ಯಾವ್ದಾದ್ರು ಒಂದು ತುಂಬಾ ಕಡಿಮೆ ಖರ್ಚಲ್ಲಿರುವಂತಹ ಅಷ್ಟು ಒಳ್ಳೆ ಗುಣಮಟ್ಟ ಹೇಳಿದಿರೋ ಬಟ್ಟೆ ತಗೊಂಬ ಅಂತ ಹೇಳಿದೆ. ಪಾಪ ರಾತ್ರಿ ಎಲ್ಲ ಹುಡುಕಾಡಿದ್ರು, ಅಂಗಡಿ ಎಲ್ಲ ಬಾಗಿಲಾಗಿತ್ತು. ಬೆಳಿಗ್ಗೆ ಹೋಗಿ ಅವ್ರು ಸಿಕ್ಕಿದ್ದು ಒಂದು ಲುಂಗಿ ಮತ್ತೆ ಒಂದು ನೆಟ್ ಬನೀನು, ಅದನ್ನ ಹಾಕೊಂಡು ಶುರು ಮಾಡ್ಬಿಟ್ಟೆ ಪಾತ್ರ. ನಡೀದಿಲ್ಲ ಅಲ್ವಾ ನೀವು? ಅಯ್ಯೋ ಪಾಪ, ಎಷ್ಟೊತ್ತಿದ್ಯೂ ಏನು ಪಾಪ, ಕೂತ್ಕೋ ಬಾ, ಇನ್ನೊಂದೇ ಬಾ. ಅಯ್ಯೋ 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 ಅಯ್ಯೋ, ನನ್ನ ಮೇಲೆ ನಿನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇರೋದನ್ನ ನೋಡಿದ್ರೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಮೊದ್ಲು ತಿನ್ನಪ್ಪ, ಆಮೇಲೆ ಅಳುವಂತೆ. ಕಟ್ಕೊಂಡು ಹೆಂಡತಿ ಕೂಡ ಇಷ್ಟೊಂದು ಉಪಚಾರ ಮಾಡಲ್ವಲ್ಲೋ ಶಿವನೇ. ಬಾ ಅಕ್ಕು ಬಾ, ಕೂತ್ಕೋ ಬಾ. ಏನ್ ಇಷ್ಟೊಂದು ಪ್ರೀತಿ ತುಂಬಿಕೊಂಡಿದ್ದಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಕಣೇ ಚಿನ್ನ. ನನಗೆ ಚಿಕ್ಕನಿಂದ್ಲು ಈ ಫೈಟಿಂಗ್ ಸೀನ್ಸ್ ಅಂದ್ರೆ ಬಹಳ ಇಷ್ಟ, ಬಹಳ ಮಜೆ ನನಗೆ. ಚಿತ್ರದಲ್ಲಿ ಆಕ್ಟ್ ಮಾಡೋದಕ್ಕೆ ಆಕ್ಟ್ ಮಾಡೋಕ್ಕಿಂತ ಮುಂಚೆ ಈ ಫೈಟಿಂಗ್ ಸೀನ್ ಬಂತು ಅಂದ್ರೆ ಬಹಳ ಎಂಜಾಯ್ ಮಾಡ್ತೀನಿ, ನಾನು ಬಹಳ ಎಂಜಾಯ್ ಮಾಡ್ತೀನಿ. ಹಾಗಾಗಿ ಕೆಲವೊಂದು ದೃಶ್ಯಗಳನ್ನ ನಾನು ತುಂಬಾನೇ ಅಂದ್ರೆ ರಿಸ್ಕ್ ತಗೊಂಡು ಡ್ಯೂಟಿ ಇಲ್ದೇ ಮಾಡೋದಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದೆ. ಮನೆಯವರು ಒಂದೊಂದ್ಸಲ ಬಿಡೋದಿಲ್ಲ, ಅದು ಕದ್ದು ಮುಚ್ಚಿ ಮಾಡ್ತಿದ್ದೆ. ಉದಾಹರಣೆಗೆ ಹುಲಿ ಹಾಲಿನ ಮೇವು ಚಿತ್ರ, ಅದರಲ್ಲಿ ಒಂದು ದೃಶ್ಯದಲ್ಲಿ ಈ ಕೋಟೆಯಿಂದ ಎಗರಂತ ಒಂದು ದೃಶ್ಯ ಇತ್ತು. ಸ್ವಲ್ಪ ಎತ್ತರದಲ್ಲಿದ್ದರಿಂದ ಪಾರ್ವತಿ ನೀವು ಮಾಡೋದು ಬೇಡ ಯೂಪ್ ಹಾಕ್ಸೋಣ ಅಂದ್ರು. ನಾನು ಇಲ್ಲ ಇಲ್ಲ ನಾನೇ ಮಾಡ್ತೀನಿ ಅಂತ. ಅದಕ್ಕೆ ಇಲ್ಲ ಮಾಡಬೇಡಿ ಅಂತ ಹೀಗೆ ಒಂದಷ್ಟು ಚರ್ಚೆ ಆಯ್ತು.
ಚರ್ಚೆ ಆದ್ಮೇಲೆ ಸರಿ ನೋಡ ಅಂತ ಹಾಗೆ ಮುಂದಕ್ಕೆ ಹಾಕಿದ್ರು. ಒಂದು ಸೈನಾಯ್ತು ಭಾನುವತಿ ಶೂಟಿಂಗ್ ಬಂದಿರ್ಲಿಲ್ಲ. ಹಾಗೆ ನಿರ್ದೇಶಕರನ್ನ ಕರೆದು ಹೇಳಿದೆ, ನೋಡಿಪ್ಪ ಇವತ್ತಿನ ದೃಶ್ಯನ ನಾಳೆಗೆ ಹಾಕೊಳ್ಳಿ, ಆ ಜಂಪಾಡೋ ದೃಶ್ಯ ಇತ್ತಲ್ಲ ಅದ್ರ ಮಾಡಿ ಇವತ್ತು, ಇವತ್ತು ನಾನೇ ಯೂಟ್ಯೂಬ್ ಜೊತೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎಗ್ರಿ ಆ ದೃಶ್ಯ ಬಹಳ ಅದ್ಭುತವಾಗಿ ಬಂತು. ಭಾನುವತಿ ಗೊತ್ತಾದ್ರೆ ಈಗಲೂ ಮುಂಚ್ಕೋತಾರೆ. ಹುಟ್ಟಿದರೆ ಕನ್ನಡ ನಾಡ ಹೆಬ್ಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ್ಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಅಬ್ಬಬ್ಬಬ್ಬ ಈ ಹಾಡಿ ಚಿತ್ರೀಕರಣ ನೋಡಿದಿರಲ್ವೆ, ಹುಬ್ಬಳ್ಳಿಯಾಗಿದ್ದು ಆ ಸರ್ಕಲ್ ಅಲ್ಲಿ ಅದೆಷ್ಟು ಜನ, ನೀವು ಯಾವ ಕಡೆ ನೋಡಿದ್ರು ಬರೀ ಚಿನ್ನಗಳೇ ಬರೀ ತಲೆಗಳೇ, ಅದ್ಭುತವಾಗಿತ್ತು ಆ ಚಿತ್ರೀಕರಣ. ಅಂತೂ ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ. ಅದಾದ್ರೆ ಗೊತ್ತಲ್ಲ ಮತ್ತೊಂದು ಚಿತ್ರ ಜೀವನ ಚೈತ್ರ. ಜೀವನ ಚೈತ್ರ ಬದುಕಿನ ಒಂದು ಜೀವನದ ಮೌಲ್ಯಗಳನ್ನು ತಿಳಿಸ್ತು ಅಂದ್ರೆ ತಪ್ಪಾಗಲ್ಲ, ಯಾಕೆಂದ್ರೆ ನನ್ನ ಆಗ್ಲೇ ಹೇಳುದಿಲ್ಲ ಹಾಗೆ. ಈ ಚಿತ್ರ ಬಿಡುಗಡೆ ಆದ್ಮೇಲೂ ಕೂಡ ಬೆಳಗಾವಿಯಲ್ಲಿ ಸುಮಾರು ಸರಾಯಿ ಅಂಗಡಿಗಳು ಕ್ಲೋಸ್ ಮಾಡಿದ್ರಂತೆ, ಯಾಕೆಂದ್ರೆ ಈ ಸರಾಯಿ ಒಂದು ಮನುಷ್ಯರ ಜೀವನವನ್ನೇ ಹಾಳು ಮಾಡುತ್ತೆ ಅಂತ. ಇದಲ್ಲವೇ ನಿಜವಾದ ಸಾರ್ಥಕತೆ, ಒಂದು ಚಿತ್ರದಿಂದ ಒಂದು ಹಳ್ಳಿ ಪರಿವರ್ತನೆ ಆಗುತ್ತೆ ಅಂದ್ರೆ ಅದಕ್ಕಿಂತ ಇನ್ನೇನು ಸಾರ್ಥಕತೆ ಬೇಕು ನಿಜಕ್ಕೂ ಹೇಳಿ. ಈ ಜೀವನ ಚಿತ್ರದ ಒಂದು ಹಾಡು ಕೇಳಿರ್ಬೇಕು, ಲಕ್ಷ್ಮೀ ಭಾರಮ್ಮ ಅಂತ. ಆ ಹಾಡಿನ ಚಿತ್ರೀಕರಣ ಕಂಟಿನ್ಯೂಸ್ ಸ್ಟುಡಿಯೋ ನಡೀತಾ ಇತ್ತು. ಹಾಡಿನ ಚಿತ್ರೀಕರಣ ಎಲ್ಲ ಆಯ್ತು, ಆಮೇಲೆ ಮುಂದಿನ ಒಂದೆರಡು ದಿವಸದ ಶೂಟಿಂಗ್ ಸ್ಕ್ರಿಪ್ಟ್ ಕೊಟ್ಟರು. ಆ ಸ್ಕ್ರಿಪ್ಟ್ ಓದ್ತಾ ಇರ್ಬೇಕಾದ್ರೆ ಯಾಕೋ ಸ್ವಲ್ಪ ನನಗೆ ಬದಲಾವಣೆ ಬೇಕು ಅನ್ನಿಸ್ತು. ಕೂಡಲೇ ಜಿ ಉದಯಶಂಕರ್ ಅವ್ರಿಗೆ ಬರೋಕೆ ಹೇಳಿದೆ. ಉದಯಶಂಕರ್ ಅವ್ರಿಗೆ ಆಗಲೇ ಗೊತ್ತಾಯ್ತು ರಾಜ್ಕುಮಾರ್ ಬರೋಕೆ ಹೇಳಿದಾರೆ ಅಂದ್ರೆ ಏನೋ ಒಂದು ಬದಲಾವಣೆ ಇದೆ ಅಂತ. ನಾನು ಹೇಳಿದೆ ಆ ದೃಶ್ಯ ಜೋಡಿದಾರ ವಾಪಸ್ ಮತ್ತೆ ಮನೆಗೆ ಬಿಡ್ತಾನೆ ಕಾಶಿಯಿಂದ. ಸೊ ಆ ಒಂದು ದೃಶ್ಯ ನನ್ಗೆ ಯಾಕೋ ಸ್ವಲ್ಪ ಬದಲಾವಣೆ ಬೇಕು ಅನ್ನಿಸ್ತು, ಇನ್ನೊಂದಷ್ಟು ಒತ್ತು ಕೊಡಬೇಕು, ಒಳ್ಳೆ ಡೈಲಾಗ್ಸ್ ಬೇಕು ಅನ್ನಿಸ್ತು. ಉದಯಶಂಕರ್ ಅವ್ರಿಗೆ ಹೇಳಿದೆ, ಅವರು ನಿಮ್ಗೆ ಏನನ್ಸುತ್ತೆ ಹೇಳಿ ಯಾವ ಥರ ಬೇಕು ಅಂದರು. ನಾನು ನೋಡಿ ನಿಮ್ಗೆ ಹೇಗನ್ಸುತ್ತೆ ಒಂದು ರೀತಿ ಬದಲಾವಣೆ ಬೇಕು ಅನ್ಸುತ್ತೆ ಅಂತ ಹೇಳಿದೆ. ಆಗ ಒಂದಷ್ಟು ಉದಾಹರಣೆ ಕೊಟ್ಟೆ. ಈ ಹಿರಣಯ ಕಂಪ್ನಿಯವರು ಹೆಚ್ ಮಂದಾಯಕ ನಾಟಕ ಮಾಡೋರು, ಅದರ ಒಂದಷ್ಟು ಉದಾಹರಣೆ. ಅದ ಯುದ್ಧಕ್ಕೆ ಬೇರೆ ಕಡೆ ಹೋಗಿ ಬಂದ್ಮೇಲೆ ವಿಶ್ವ ಪ್ರಖ್ಯಾತ ಒಂದಂತೆ ವಿಜಯನಗರ ಹಾಗೆ ಕೊಂಪೆ ಆಗಿರುತ್ತೆ ಅಂದಾಗ ಹೆಚ್ ಮಂದಾಯಕ ವಾಪಸ್ ಬಂದ್ಮೇಲೆ ಅದೆಲ್ಲ ನೋಡಿ ಎಷ್ಟು ಕಣ್ಣೀರು ಇರ್ತಾರೆ. ಆತದ್ದು ಒಂದು ದೃಶ್ಯ ಬೇಕು ಅಂದೆ. ಅದೇ ರೀತಿ ಆ ಜೋಡಿದಾರ ವಾಪಸ್ ಮನೆಗೆ ಬಂದ್ಮೇಲೆ ಆತನ ಮಕ್ಕಳೆಲ್ಲ ಕುಡಿತ ಸರಾಯಿ ಮಾಡ್ಕೊಂಡು ಕೂತಿರ್ತಾರೆ ಮನೆ ಒಳಗಡೆ. ಆಗ ಅದನ್ನ ಯಾವ ರೀತಿ ತಗೋಬಹುದು ಅಂತ ಆ ರೀತಿ ಡೈಲಾಗ್ಸ್ ಹಾಕೊಟ್ರು. ಆಮೇಲೆ ಶಿವಶಂಕರ್ ಕೇಳಬೇಕೆ ಬಹಳ ಅದ್ಭುತವಾಗಿ ಡೈಲಾಗ್ ಬಿಡಿದ್ರು, ನನಗೂ ಬಹಳ ಖುಷಿ ಆಯ್ತು. ಹೇಳಿದೆ ನೋಡಿ ನೋಡಿ ಇದು ನಮ್ಗೆ ಬೇಕಾಗಿತ್ತು ಅಂತ. ಅದ ಉದಯಶಂಕರ್ ಅವ್ರು ಹೇಳಿದ್ರು, ನಾನೇನು ಮಾಡಿಲ್ಲ ಸರ್, ನೀವು ಮಾಡಿದ್ರೆ ಸ್ವಲ್ಪ ಪಾಲಿಶ್ ಮಾಡಿದೆ ಅಷ್ಟೇ ನಾನು. ಅದಕ್ಕೆ ಅಲ್ವೇ ಹೇಳೋದು, ನಾನು ಇಂಕ್ ಆದ್ರೆ ನೀವು ಪೆನ್ನು, ಇಲ್ಲಾಂದ್ರೆ ನೀವು ಪೆನ್ ಆದ್ರೆ ನಾನಿಂಕು. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗೆ ಅದೃಷ್ಟ ಇಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಇವತ್ ನೀನಿರಬೇಕಾಗಿತ್ತು, ಇವತ್ತು ನೀನು ಬದುಕಿರಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು, ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ನನಗೆ ರಾಜಕೀಯದಲ್ಲಿ ಒಂದಿನಷ್ಟು ಆಸಕ್ತಿ ಇರಲಿಲ್ಲ, ಯಾಕೆಂದ್ರೆ ನಾನೊಬ್ಬ ಕಲಾವಿದ, ಕಲಾವಿದನಾಗಿ ಇರಬೇಕು ಅಷ್ಟೇ ಅಲ್ವೇ. ಯಾಕಂದ್ರೆ ನಮ್ಮ ಅಭಿಮಾನಿಗಳು ಎಲ್ಲ 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 ತರ ಜಾತಿ ಧರ್ಮದವರು ಎಲ್ಲ ಪಕ್ಷದವರು ಇರ್ತಾರೆ. ಹಾಗಾಗಿ ಯಾವುದೋ ಒಂದು ಪಕ್ಷಕ್ಕೆ ನಾನು ಹುಕ್ಕಳಕ್ಕೆ ನಾನು ಸಿದ್ಧಿ ಬಿಡಲಿಲ್ಲ, ಹಾಗಾಗಿ ರಾಜಕೀಯಕ್ಕೆ ಹೋಗಲಿಲ್ಲ. ಆದ್ರೆ ಒಂದು ಅಭಿಮಾನಿಗಳೆಲ್ಲ ಸೇರಿಕೊಂಡು ಚಳುವಳಿ ದುಮಿಸ್ಬಿಟ್ರು. ಯಾವ ನೆನಪಿದೆಯಲ್ವೇ ಗೋಕಾಕ್ ಚಳುವಳಿ? ಒಂದಲ್ಲ ಪಾಟೀಲ್ ಪುಟ್ಟಪ್ಪ ಅವ್ರ ಕರೆದು ಹೇಳಿದ್ರು, ರಾಜ್ಕುಮಾರ್ ಅವಳೆ ನೀವು ಹೀಗೆ ಸುಮ್ಮನೆ ಇದ್ರೆ ಆಗೋದಿಲ್ಲ, ಸ್ವಲ್ಪ ನಿಮ್ಮ ಮುಖ ನೀವು ಎಲ್ಲ ಜನಗೂ ತೋರಿಸ್ಬೇಕು, ಆಮೇಲೆ ನಿಮ್ಮ ಬಾಯಿಂದ ಒಂದಷ್ಟು ಮಾತುಗಳು ಬಂದ್ರೆ ಅದು ಕನ್ನಡವನ್ನು ತುಂಬಾ ಎಚ್ಚರಿಸುತ್ತೆ, ಕನ್ನಡವನ್ನ ಜಾಗೃತಗೊಳಿಸೋದಕ್ಕೆ ಬಹಳ ಸಹಾಯ ಆಗುತ್ತೆ ಅಂದ್ರು. ಹಾಗಾಗಿ ಅವರೆಲ್ಲರ ಒಂದು ನಿರ್ದೇಶನದಿಂದ ನಾನು ಬಂದೆ ಗೋಕಾಕ್ ಚಳುವಳಿಗೆ ನುಂಗಿದ್ವಿ. ಅದಂತೂ ನಿಜಕ್ಕೂ ನನ್ನ ಜೀವನದಲ್ಲಿ ಮರೆಯಕರ ಆಗದೇ ಇರುವಂತಹ ಒಂದು ಘಟನೆ, ಯಾಕೆಂದ್ರೆ ಅಲ್ಲಿವರೆಗೂ ಅಭಿಮಾನಿಗಳನ್ನ ಅಷ್ಟು ಮುಖಾಮುಖಿ ಆಗಿರಲಿಲ್ಲ ನಾನು. ಆ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬ ಅದೆಷ್ಟು ಊರು, ಸೊರಬ, ತುಮಕೂರು, ಬೆಂಗಳೂರು, ಆಮೇಲೆ ಸೌದತ್ತಿ, ಮುನ್ವಳ್ಳಿ, ಶಿಂದೋಗಿ,
ಅಯ್ಯೋ ಒಂದು ಒಂದಲ್ಲ ಎರಡಲ್ಲ ಅಂತ ಇಷ್ಟು ಊರು ಓಡಾಡ್ಬಿಟ್ವು. ಈಗ ಒಂದೊಂದು ಊರಲ್ಲಿ ಒಂದೊಂದು ಘಟನೆಗಳು ಹೇಳ್ತ ಹೋದ್ರೆ ನಿಮ್ಗೆ ಇಡೀ ದಿವಸ ಸಾಲೋದಿಲ್ಲ, ಅಷ್ಟೊಂದು ಅದ್ಭುತವಾದಂತ ಅನುಭವ ಅದು. ಒಂದ್ಸಲ ಈ ಸಾಗರಕ್ಕೆ ಹೋಗಿದ್ವಿ, ಸಾಗರದಲ್ಲಿ ಜಾಥಾ ಶುರುವಾಗಿತ್ತು. ಏನು ಸಾಗರ, ಅದು ಹೆಸರಿಗಷ್ಟೇ ಸಾಗರ ಅಲ್ಲ, ಜನಸಾಗರ. ಅಯ್ಯೋಯ್ಯೋ ನೋಡಿದಷ್ಟು ಬರೀ ಜನಗಳೇ, ಎಲ್ಲ ಕಡೆ ಬರೀ ತಲೆಗಳೇ ಕಾಣ್ತಿದೆ. ಆಮೇಲೆ ಯಾಕೋ ಸ್ವಲ್ಪ ಈ ವರ್ಣ ಮುನ್ಸ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ. ಇನ್ನೇನು ನಾವು ಹೋಗಿ ಕಾಲು ಹಿಡಿಬೇಕು ಅಷ್ಟೊಂದು ಮಳೆ ಶುರುವಾಗ್ಬಿಡದೆ. ಅಲ್ಲ ಜನಗಳು ಎಷ್ಟು ಹುಷಾರು ಅಂತ ಹೇಳ್ತೀನಿ, ಕೂಡಲೇ ಪ್ರತಿಯೊಬ್ಬರು ಒಂದೊಂದು ಕೊಡೆ ತಂದಿದ್ದಾರೆ. ಒಂದೊಂದು ಕೊಡೆ ಕಣ್ಬಿಟ್ಟು ನೋಡಿದ್ರೆ ಎಲ್ಲ ಕಡೆ ಬರೀ ಕೊಡೆ ಭಯ. ಈ ಮಾತು ಯಾಕೆ ಹೇಳ್ದೆ ಅಂದ್ರೆ, ಜನ ಎಷ್ಟು ಜಾಗೃತರಾಗಿರ್ತಾರೆ, ಎಷ್ಟು ಮುಂಜಾಗ್ರತೆ ವಹಿಸ್ತಾರೆ ಅಂತ ನೋಡಿ. ಅದ್ಭುತವಾದ ಕ್ಷಣ ಅದು. ಅದಾದ್ಮೇಲೆ ಹಾಗೆ ಸೊರಬ ಕಡೆ ಹೋದ್ವಿ. ಸೊರಬಾದ್ರೆ ಜಾತ ಮುಗಿಸಿ ಅಲ್ಲಿ ಊಟ ಮಾಡೋ ಸ್ವಲ್ಪ ಕಷ್ಟವಾಯ್ತು, ಜನಜಂಗುಳು ಜಾಸ್ತಿ ಇತ್ತು ಅಂತ. ಹಾಗೆ ಒಂದು ದಾರಿಗೆ ಹೋಗ್ತಾ ಎಲ್ಲರೂ ಸಿಕ್ಕಿದ್ರೆ ಅಲ್ಲಿ ಮಾಡೋಣ, ಕಾಲುವೆ ಇದ್ರೆ ಮಾಡೋಣ ಅಂತ ಕೂತ್ಕೊಂಡ್ವಿ. ಅಲ್ಲಿಂದೇನು ಊಟ ಶುರು ಮಾಡಬೇಕು, ಪಕ್ಕದಲ್ಲಿ ಯಾವುದೋ ಒಂದು ಚೇನ್ ಕಟ್ಟಿತ್ತು. ಆ ಚೇನ್ಗೆ ಯಾರು ಕಲ್ಲು ಹೊಡೆದ್ರು ಏನೋ ಗೊತ್ತಿಲ್ಲ, ಒಂದೆರಡು ಅದು ಹೆಜ್ಜೆರು ಅಬ್ಬಬ್ಬ ಹೆಜ್ಜೆ ಕೇಳಬೇಕೆ ಅಟ್ಟಿಸ್ಕೊಂಡು ಬಂದು ನಮ್ಮ ಅಯ್ಯೋ ಹುಡುಗರ್ನೆಲ್ಲ ಕಚ್ಚೋದಕ್ಕೆ ಶುರು ಮಾಡಿಬಿಡ್ತು. ಒಂದಷ್ಟು ಜನ ಜನಗಳು ನಮ್ಮ ಮುಂದೆ ಅನ್ನೋರು ಕಚ್ಚುತ್ತೆ ಅಂತ ಅವ್ರು ಅಡ್ಡ ನಿಂತ್ಕೊಂಡ್ರು. ಹಾಗೂ ಅನ್ವಿಂಗು ಬಂದಿದ್ರೆ ನನ್ನ ಕಣ್ಣು ರೆಪ್ಪೆ ಕಚ್ಚಿಬಿಡ್ತು ನೋಡಿ. ಅದೇನು ಸಿಕ್ತಿತ್ತು ನಮ್ಮ ಮೇಲೆ. ಅದಾದ್ಮೇಲೆ ಎಲ್ಲ ಬಸ್ ಹತ್ತಿದ್ವಿ, ಒಬ್ಬೊಬ್ರು ಮುಖ ನೋಡೋದಕ್ಕೆ ಸಾಧ್ಯವಿಲ್ಲ. ಒಬ್ಬಳು ದುಡ್ಡಿ ಕಚ್ಚೋಗಿದೆ, ಒಬ್ಬಳು ಕಣ್ಣು ಕಚ್ಚೋಗಿದೆ. ನನಗೆ ಬೆಳೆ ತಮಾಷೆ ಅನ್ನಿಸ್ತು, ಇದೆಲ್ಲ ಹಾಕೊಂಡು ಒಂದು ರಾಮಾಯಣ ನಡಕ ಮಾಡಿದ್ರೆ ಹೇಗಿರುತ್ತೆ, ಎಲ್ಲ ಕೋತಿ ಮಂಗಿಗಳು ಇದ್ದಾರೆ ಅಂತ. ಅದಾದ್ಮೇಲೆ ಒಂದೊಂದಷ್ಟು ಬೇರೆ ಬೇರೆ ಕಡೆ ಹೇಗೆ ಜಾತ ಹೋಗ್ತಾ ಇದ್ವಿ. ಈ ಸೌದತ್ತಿ ಗೊತ್ತಿರ್ಬೇಕು ನಿಮ್ಗೆ, ಸೌದತ್ತಿ ಒಂದು ಜಾತ ಶುರುವಾಗೋಯ್ತು. ಅಬ್ಬಬ್ಬ ಆ ಘಟನೆ ಅಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಹೇಳಿ ಸಮೀಪಕ್ಕೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಹೀಗೆ ಇನ್ಯಾವುದೋ ದಾರಿಲ್ಲ, ಆ ಹಳ್ಳಿ ಇದೆ, ಇವ್ರು ನೋಡ್ಬೇಕು ಅವ್ರು ನೋಡ್ಬೇಕು ಅಂತ ಬೇರೆ ಬೇರೆ ಕಡೆ ಹೊರಟ್ಬಿಟ್ವಿ. ಆಮೇಲೆ ಸೌದತ್ತಿ ಬರೋಷ್ಟರಲ್ಲಿ ಮಧ್ಯರಾತ್ರಿ 2:30, ನಂಬೋದಿಲ್ಲ ನೀವು, ಅಷ್ಟೊತ್ತಲ್ಲೂ ಕೂಡ ಜನ ಸಂಜೆ 6 ಗಂಟೆ ಬಂದವರಂತೆ. ಮಧ್ಯರಾತ್ರಿ 2:30 ಆ ರಾತ್ರಿ ಆ ಚಳಿ ಆ ಮಳೆಯಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. ನನಗವ್ರು ನೋಡಿದ್ದೆ ಕಣ್ಣೀರು ಬಂದ್ಬಿಡ್ತು. ಅಲ್ಲ ಈ ನಿಮ್ಮ ರಾಜ್ಕುಮಾರ್ ನೋಡೋದಕ್ಕೆ ಮಧ್ಯರಾತ್ರಿ 2:30 ಕಾಯ್ತಿದ್ದೀರಲ್ಲ, ನಿಮ್ಮಂತ ಅಭಿಮಾನಿಗಳು ಕೂಡ ನಾನೇ ಪುಣ್ಯ ಅಂತ ಅಲ್ವೇ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಈ ಲಕ್ಷಾಂತರ ಕಣ್ಣುಗಳನ್ನು ನೋಡೋದಕ್ಕೆ ಈ 2 ಕಣ್ಣು ಎಷ್ಟು ಪುಣ್ಯ ಮಾಡಿತ್ತು ಅಲ್ವೇ. You pick the time, tick 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 tick, a tick 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 tick, a tick 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 tick, a tick 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 tick, darling. ರಾಜ್ಕುಮಾರ್ ಬಗ್ಗೆ ಸುಮಾರು ವಿಷಯ ತಿಳ್ಕೊಂಡಿದ್ದೀರಿ, ಇನ್ನೂ ತಿಳ್ಕೋಬೇಕು ಅನ್ನುವಂತ ಆಸಕ್ತಿ ಕುತೂಹಲ ಇದೆಯಲ್ವಾ? ಮರೀದಿ ನೋಡಿ ಮುಂದಿನ ಎಪಿಸೋಡ್. ಒಂದು ಬೆಂಗಳೂರು ಚಂದ್ರ ಸ್ಟುಡಿಯೋ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ.